हेलो फ्रेंड्स, इदु अत्री पाठ शाला मोजिन गणित सीरीज के स्वागत। ई क्वेश्चन नानु 2020 NTSE मैट क्वेश्चन पेपर आय्के संख्या नडुवे रिलेशनशिप आइडेंटिफाई माडि इल्लिरुवंतह क्वेश्चन मार्क गे सरियाद उत्तरवन्न नीवु हेळबेकु। ಇದನ್ನು ಹೇಳೋದಕ್ಕೆ ನಾನು ಆಪ್ಷನ್ಸ್ ಕೂಡ ಕೊಡ್ತೀನಿ. ಆಪ್ಷನ್ ಎ 2502, ಆಪ್ಷನ್ ಬಿ 2702, ಆಪ್ಷನ್ ಸಿ 2603, ಆಪ್ಷನ್ ಡಿ 2707. ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಎಂಬುದನ್ನು ನೀವು 15 ಸೆಕೆಂಡ್ ಒಳಗಡೆ ಹೇಳಬೇಕು. ಸೊ ನಿಮ್ಮ ಸಮಯ ಈಗ ಶುರು ಆಗುತ್ತೆ. ಸೊ ಉತ್ತರ ಗೊತ್ತಾಗಿದೆಯಾ ಸ್ನೇಹಿತರೆ? ನಿಮಗೆ ಅಭಿನಂದನೆಗಳು. ಈಗ ಬನ್ನಿ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರವನ್ನ. ಇದಕ್ಕುತ್ತರಿಸುವಾಗ ನಾನು ಯಾವಾಗಲೂ ಹೇಳೋ ಹಾಗೆ ನಂಬರ್ಸ್ಗಳ ನಡುವೆ ಇರುವಂತಹ ರಿಲೇಷನ್ಶಿಪ್ ಏನು ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಳ್ಬೇಕು. ನಾನೀಗ ಫಸ್ಟ್ ಸೆಟ್ ಆಫ್ ನಂಬರ್ಸನ್ನ ತೆಗೆದುಕೊಳ್ತೀನಿ. ಈಗ ನಾವು ಮಿಡ್ಲಲ್ಲಿರುವಂಥ ಸಂಖ್ಯೆಗೂ ಸುತ್ತ ಏನು ರಿಲೇಷನ್ ಇದೆ ಎಂಬುದನ್ನು ಐಡೆಂಟಿಫೈ ಮಾಡಬೇಕು. ಸೊ ನಾನು 4+6+4+12 ಅಂದರೆ ಮಿಡ್ಲಲ್ಲಿರುವಂತಹ ಸಂಖ್ಯೆಯ ಸುತ್ತ ಇರುವ ಸಂಖ್ಯೆಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡಾಗ ನನಗೆ ಸಿಗುವಂತಹ ಉತ್ತರ 26. ಸಿಕ್ಕಂತಹ 26ನ ಸ್ಕ್ವೇರ್ ಮಾಡಿಕೊಂಡು ಅದರ ಉತ್ತರವನ್ನು 2 ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಸೊ 26² ಅಂತಂದರೆ 676. ಅದನ್ನು 2 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದಾಗ ನನಗೆ ಸಿಗುವಂತಹ ಆನ್ಸರು 674, ಅಂದರೆ ಮಿಡ್ಲಲ್ಲಿರುವಂತಹ ಸಂಖ್ಯೆ. ಸೊ ಏನು ರಿಲೇಷನ್ಶಿಪ್ ಹಾಗಾದರೆ, ಅಂದರೆ ಮಿಡ್ಲ್ ಸಂಖ್ಯೆಯ ಸುತ್ತ ಇರುವಂತಹ ಸಂಖ್ಯೆಗಳನ್ನು ಆ್ಯಡ್ ಮಾಡಿ ಅದರ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡಿ ಅದನ್ನು 2 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಇದೇ ರಿಲೇಷನ್ಶಿಪ್ಪು ನಮ್ಮ ಸೆಕೆಂಡ್ ಸೆಟ್ ಆಫ್ ನಂಬರ್ಸಿಗೂ ವರ್ಕ್ ಆಗತ್ತಾ ಅಂತ ನೋಡೋಣ. ಮಿಡ್ಲಲ್ಲಿರುವಂತಹ ಸಂಖ್ಯೆಯ ಸುತ್ತ ಇರುವಂತಹ ಸಂಖ್ಯೆಗಳನ್ನು ಆ್ಯಡ್ ಮಾಡಿ ಅದರ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡಿ ಅದರ ಆನ್ಸರನ್ನು 2 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 4+6+18+14 ಮಾಡಿದಾಗ 42 ಆನ್ಸರ್ ಬರುತ್ತೆ. ಅದರ ಸ್ಕ್ವೇರ್ -2. ಸೊ 42² ಅಂದರೆ 1764 -2. ಸೊ 1764 -2 ಮಾಡಿದಾಗ ನಮಗೆ ಸಿಗುವಂತಹ ಆನ್ಸರು 1762, ಅಂದರೆ ಮಿಡ್ಲಲ್ಲಿರುವಂತಹ ಸಂಖ್ಯೆ. ಸೊ ಇದೇ ರಿಲೇಷನ್ಶಿಪ್ಪನ್ನು ನಾವೀಗ ನಮ್ಮ ಕ್ವೆಶ್ಚನ್ ಮಾರ್ಕ್ ಇರುವಂತಹ ಸೆಟ್ ಆಫ್ ಗ್ರೂಪಿಗೆ ಅಪ್ಲೈ ಮಾಡಿದಾಗ, ಅಂದರೆ ನಾನೀಗ 12+16+10+14 ಸ್ಕ್ವೇರನ್ನು ತೆಗೆದುಕೊಳ್ಬೇಕು. ಅದನ್ನು 2 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 12+16+10+14 ಅಂದರೆ 52² -2. 52² ಅಂದರೆ 2704 -2. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ನನಗೆ ಸಿಗುವಂತಹ ಆನ್ಸರ್ 2702. ಸೊ ಕ್ವೆಶ್ಚನ್ ಮಾರ್ಕ್ ಇರುವಂತಹ ಜಾಗದಲ್ಲಿ ನಾವೀಗ 2702 ಅನ್ನೋ ಆನ್ಸರನ್ನು ಬರೀಬೇಕು. ಆಪ್ಷನ್ ಬಿ 2702 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಸಮಸ್ಯೆಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.